ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಜಯಾಸ್ ವರ್ಲ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೆ ರೊಟ್ಟಿ ಪಂಚಮಿ ಅಂತ ಹೇಳಿ. ನಿಮ್ಮ ಪ್ರೋತ್ಸಾಹಕ್ಕೆ ನನ್ನ ಧನ್ಯವಾದಗಳು. ಈ ಬಾರಿ ನಾನು ಮತ್ತೊಂದು ವಿಶೇಷದ ಹಬ್ಬದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಅದು ಯಾವ ಹಬ್ಬ ಅಂದರೆ ಸೀಗೆ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ. ಜನುಮ ನೀಡುತ್ತಾಳೆ ನಮ್ಮ ತಾಯಿ, ಅಣ್ಣ ನೀಡುತ್ತಾಳೆ ಭೂಮಿ ತಾಯಿ ಅನ್ನೋ ಹಾಡನ್ನು ನೀವೆಲ್ಲರೂ ಕೇಳೇ ಇರ್ತೀರ. ಹೌದು, ಭೂಮಿ ತಾಯಿ ಅಣ್ಣವನ್ನು ಕೊಟ್ಟು ನಮ್ಮನ್ನೆಲ್ಲ ಪೊರೆಯದೇ ಇದ್ದಿದ್ದರೆ ಬಹುಶಃ ಈ ಭೂಮಿಯ ಮೇಲೆ ಯಾವ ಜೀವಿಯೂ ಇರ್ತಾ ಇರಲಿಲ್ಲ. ವಸುಂಧರೆ, ಇಳೆ, ಧರಣಿ, ಪೃಥ್ವಿ, ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವಂತಹ ಈ ಭೂಮಿ ತಾಯಿ ವಿಷ್ಣುವಿನ ಪತ್ನಿ. ಬೆಳೆಗಳು ತುಂಬಿ ನಿಂತಹ ಹೊಲವನ್ನು ವರ್ಷಕ್ಕೆ ಒಂದು ಬಾರಿ ಪೂಜೆ ಮಾಡುವ ಸಂಪ್ರದಾಯವನ್ನು ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಪಾಲಿಸಿಕೊಂಡು ಬಂದಾರೆ. ಹೊಲಗಳು ಇರುವಂತಹ ರೈತ ಕುಟುಂಬವು ಈ ಆಚರಣೆಯನ್ನು ಮಾಡೇ ಮಾಡ್ತಾರೆ. ಮತ್ತು ಈ ಹಬ್ಬ ಯಾವಾಗ ಬರ್ತದೆ ಅಂದರೆ ಅಶ್ವಿಜ ಮಾಸದಲ್ಲಿ, ಅಂದರೆ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಿನ ಮಧ್ಯಭಾಗದಲ್ಲಿ ಬರ್ತದೆ. ಅಂದರೆ ವಿಜಯದಶಮಿಯ ನಂತರದ ಭಾಗದಲ್ಲಿ, ನಂತರದ ದಿನಗಳಲ್ಲಿ ಈ ಹಬ್ಬ ಬರ್ತದೆ. ಈ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರೆ? ದಕ್ಷಿಣ ಭಾರತದ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಬಹಳಷ್ಟು ಭಾಗದೊಳಗೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಉತ್ತರ ಕರ್ನಾಟಕದಂತಹ ಬಯಲು ಸೀಮೆಯ ಪ್ರದೇಶದೊಳಗೆ ಇದಕ್ಕೆ ಸೀಗೆ ಹುಣ್ಣಿಮೆ ಅಂತಾರೆ, ಮತ್ತು ಮಲೆನಾಡಿನಂತಹ ಪ್ರದೇಶದೊಳಗೆ ಇದಕ್ಕೆ ಭೂಮಿ ಹುಣ್ಣಿಮೆ ಅಂಥೇಳಿ ಹೇಳ್ತಾರೆ. ಈ ಹಬ್ಬವನ್ನು, ಈ ಸೀಗೆ ಹುಣ್ಣಿಮೆಯನ್ನು ಇವಾಗಲೇ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ, ರೈತ ಬಿತ್ತಿದಂತಹ ಕಾಳುಗಳು, ತೆನೆಗಳನ್ನು, ಕಾಳುಗಳನ್ನು ಮೈ ತುಂಬಿ ನಿಂತಹ ಒಂದು ವೇಳೆ ಇದು. ರೈತ ಪಟ್ಟಂತಹ ಶ್ರಮಕ್ಕೆ ಇದೇ ನೋಡು ಪ್ರತಿಫಲ ಅನ್ನೋ ಹಾಗೆ ಹೊಲಗಳು ಇರ್ತವೆ. ಈ ಸುಗ್ಗಿಯನ್ನು, ಈ ಬೆಳೆಯನ್ನು ಕೊಯ್ದು ಸುಗ್ಗಿ ಮಾಡುವುದಕ್ಕೆ ಮೊದಲು ಭೂಮಿಯನ್ನು ಪೂಜೆ ಮಾಡ್ತಾರೆ. ತೆನೆಗಳನ್ನು, ಕಾಳುಗಳನ್ನು ಹೊತ್ತು ನಿಂತಹ ಭೂಮಿಯನ್ನು ಗರ್ಭದಲ್ಲಿ ಮಗುವನ್ನು ಹೊತ್ತಂತಹ ತಾಯಿಗೆ ಹೋಲಿಕೆ ಮಾಡ್ತಾರೆ. ಅದಕ್ಕೆ ಇದಕ್ಕೆ ಭೂಮಿ ತಾಯಿಯ ಸೀಮಂತ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಈಗ ನಾವು ತಿಳ್ಕೊಳ್ಳೋಣ ಈ ಹಬ್ಬವನ್ನು, ಸೀಗೆ ಹುಣ್ಣಿಮೆಯನ್ನು ಹೆಂಗೆ ಮಾಡ್ತಾರೆ, ಹೆಂಗೆ ಆಚರಣೆ ಮಾಡ್ತಾರೆ ಅಂಥೇಳಿ. ನಮ್ಮ ಮಣ್ಣಿನ ಮಕ್ಕಳು, ರೈತಾಪಿ ಕುಟುಂಬದವರು ಈ ಹಬ್ಬವನ್ನು ಅತೀ ಸಂತೋಷ, ಸಂಭ್ರಮ, ಸಡಗರದಿಂದ ಆಚರಣೆ ಮಾಡ್ತಾರೆ. ಹಬ್ಬಕ್ಕೆ 4-5 ದಿನ ಮೊದಲೇ ನಮ್ಮ ಹೆಣ್ಣು ಮಕ್ಕಳು ಹಬ್ಬದ ತಯಾರಿಯನ್ನು ಶುರು ಮಾಡ್ತಾರೆ. ಈ ಹಬ್ಬಕ್ಕೆ ವಿಶೇಷವಾಗಿ ಎಣ್ಣೆ ಹೋಳಿಗೆ, ಶೇಂಗಾ ಹೋಳಿಗೆ, ಕುಂಬಳಕಾಯಿಯಿಂದ ಮಾಡಿದಂತಹ ಗಾರಿಗೆ, ಶಂಕರಪಾಳೆ, ಚಕ್ಕಳ್ಳಿ ಮುಂತಾದ ತಿನಿಸುಗಳನ್ನು ರೆಡಿ ಮಾಡ್ತಾರೆ. ಈ ಲಿಸ್ಟಿನೊಳಗೆ ಎಣ್ಣೆ ಹೋಳಿಗೆ ಅಥವಾ ಹುರಕ್ಕಿ ಹೋಳಿಗೆ ಅಥವಾ ನವನಕ್ಕಿ ಹೋಳಿಗೆ ಬಹಳ ವಿಶೇಷವಾದದ್ದು. ಇದನ್ನು ಸಿರಿಧಾನ್ಯಗಳಲ್ಲಿ ಒಂದಾದಂತಹ ನವನೆಯ ಅಕ್ಕಿಯಿಂದ ಮಾಡ್ತಾರೆ. ಸ್ನೇಹಿತರೆ, ಇದನ್ನು ಒಂದು ಸಾರಿ ಮಾಡಿ ತಿಂದು ನೋಡಿ, ಅದು ಎಷ್ಟು ರುಚಿಕರವಾಗಿರ್ತದೆ ಮತ್ತು ಹೆಲ್ದಿಯಾಗಿರ್ತದೆ ಅಂಥೇಳಿ. ಸ್ನೇಹಿತರೆ, ಈ ಹಬ್ಬಕ್ಕೆ ನಮ್ಮ ಕಡೆ ಜೋಳ ಅಥವಾ ಸಜ್ಜೆಯಿಂದ ಮಾಡಿದಂತಹ ರೊಟ್ಟಿಯನ್ನು ಮಾಡ್ತಾರೆ. ಅದರ ಕೂಡ ಬಹಳಷ್ಟು ವೆರೈಟಿಯ ಕಾಳುಗಳ ಪಲ್ಯೆಯನ್ನು, ತರಕಾರಿ ಪಲ್ಯೆಯನ್ನು ಮತ್ತು ವಿವಿಧ ರೀತಿಯ ತರಕಾರಿಗಳಿಂದ ತಯಾರಿಸಿದಂತಹ ಕೋಸಂಬರಿಯನ್ನು, ಅದರ ಜೊತೆಗೆ ಅನ್ನದಿಂದ ಮಾಡಿದಂತಹ ಬಾಣವನ್ನು ಕೂಡ ರೆಡಿ ಮಾಡ್ತಾರೆ. ಸ್ನೇಹಿತರೆ, ಈ ಹಬ್ಬಕ್ಕೆ ಅತೀ ವಿಶೇಷವಾದಂತಹ ಅಡಿಗೆ ಅಂದರೆ ಉಂಡುಗಡುಬು ಅಥವಾ ಕುಚ್ಚಿದ ಕಡುಬು. ಈ ಕಡಬನ್ನು ಸಜ್ಜೆ ಅಥವಾ ಜೋಳದ ಹಿಟ್ಟಿನಿಂದ ಮಾಡಿದಂತಹ ಉಂಡೆಗಳನ್ನು ನೀರಿನ ಹಬೆಯೊಳಗೆ ಬೇಯಿಸ್ತಾರೆ. ಈ ಕುಚಿಗಡುಬು, ಉಂಡುಗಡುಬು, ಬೇಯಿಸಿದ ಕಡಬನ್ನು ಪುಂಡಿ ಪಲ್ಲೆ, ಸೊಪ್ಪಿನ ಪಲ್ಲೆ ಅಥವಾ ಹೆಸರು ಕಾಳಿನ ಪಲ್ಲೆ ಜೊತೆಗೆ ತಿಂದವ್ರಿಗೆ ಗೊತ್ತು ಅದರ ರುಚಿ ಎಷ್ಟಿರ್ತದೆ ಅಂಥೇಳಿ. ಸ್ನೇಹಿತರೆ, ಈ ರೀತಿಯಾಗಿ ಮಾಡಿದಂತಹ ಅಡಿಗೆಯ ಬುತ್ತಿಯನ್ನು ಕಟ್ಕೊಂಡು ಎಲ್ಲರೂ ಹೊಲಕ್ಕೆ ಎತ್ತಿನ ಬಂಡಿ ಅಥವಾ ಟ್ರ್ಯಾಕ್ಟರ್ನಲ್ಲಿ ಹೊಲಕ್ಕೆ ಹೋಗ್ತಾರೆ. ಎಲ್ಲ ಹಬ್ಬಗಳ ತರಹ ಈ ಹಬ್ಬವೂ ನನ್ನ ಬಾಲ್ಯದ ಒಂದು ಸುಂದರ ನೆನಪು. ನಾನು ಚಿಕ್ಕವಳಿದ್ದಾಗ ನನ್ನ ಫ್ರೆಂಡ್ಸು, ರಿಲೇಟಿವ್ಸು, ಟೀಚರ್ಸು, ಅಕ್ಕಪಕ್ಕದ ಮನೆಯವರು, ಬಂಧು ಬಳಗ ಎಲ್ಲರನ್ನೂ ಕರ್ಕೊಂಡು ಹೊಲಕ್ಕೆ ಹೋಗ್ತಿದ್ವಿ. ನಮ್ಮ ಮನೆಯೊಳಗೆ 2 ದೊಡ್ಡ ಎತ್ತಿದ್ದವು ರೀ. ಅವು ಮೂಡಲ ಹೋರಿ ಅಂತ ಕರೀತಾರೆ. ಬೆಳ್ಳನೆಯ ಅತಿ ಎತ್ತರವಾದಂಥ ಹೋರಿಗಳು. ನಮ್ಮ ಮನೆಯೊಳಗೆ ಕಟ್ಟಿಗೆಯ ಬಂಡಿ ಸಹ ಇತ್ತು. ಆ ಬಂಡಿಯೊಳಗೆ ಹೊಲಕ್ಕೆ ಹೋಗೋದು ಅಂದ್ರೆ ನಮ್ಗೆ ಅತೀ ದೊಡ್ಡ ಸಂಭ್ರಮ.
ಹಾಡ್ ಬಂಡಿಯೊಳಗಡೆ ಆ ಕಡೆ ಈ ಕಡೆ ನೋಡಿಕೊಂಡು ಹೊಲ ಗದ್ದೆ ಹಸಿರನ್ನು ನೋಡಿಕೊಂಡು ಹಾಡಿನ ಪದ ಹಾಡಿನ ಬಂಡಿ ಅಂತ್ಯಾಕ್ಷರಿ ಒಗಟು ಒಡಪ ಹಾಡು ಕತ್ತಿ ಹೇಳ್ಕೊತ ಹೋದ್ರೆ ಹೊಲ ಮುಟ್ಟಿದ್ದೇ ಗೊತ್ತಾಗ್ತಿರಲಿಲ್ಲ. ಅದರ ನಡುವೆ ಹುಣಸೆ ಹಣ್ಣುಗಳು ಹಾಗೆ ನಮ್ಗೆ ನಿಲ್ಲುತ್ತಾ ಇದ್ದವು. ನಮ್ಮ ಉತ್ತರ ಕರ್ನಾಟಕದ ಕಡೆ ಪ್ರತಿಯೊಬ್ಬ ರೈತನ ಹೊಲದಲ್ಲೂ ಬನ್ನಿ ಮರ ಇರಾಕಬೇಕು. ಈ ಬನ್ನಿ ಮರಕ್ಕೆ ಶಮಿ ವೃಕ್ಷ ಅಂತ ಕೂಡ ಕರೀತಾರೆ. ಹಿಂದೂ ಧರ್ಮದೊಳಗೆ ಅತ್ಯಂತ ವಿಶೇಷವಾದಂತಹ ಮತ್ತು ಪೂಜನೀಯವಾದಂತಹ ಮರದೊಳಗೆ ಈ ಬನ್ನಿ ಮರ ಕೂಡ ಒಂದು. ನಿಮಗೆಲ್ಲ ಗೊತ್ತಿರಬೇಕು, ವಿಜಯದಶಮಿಯ ದಿವಸ ನಾವು ಈ ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡ್ತೀವಿ. ಮೈಸೂರಿನ ಮಹಾರಾಜರ ಸಂಪ್ರದಾಯದಲ್ಲೂ ಸಹ ಬನ್ನಿ ಮರಕ್ಕೆ ವಿಶೇಷವಾದಂತಹ ಆದ್ಯತೆ ಐತಿ. ಈ ಬನ್ನಿ ಮರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಆಯ್ಕೆಯನ್ನು ನಾನು ನಿಮಗೆ ಬಿಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಸಹ ಕೊಟ್ಟೀನಿ. ರೈತ ಕುಟುಂಬದವರು ಹೊಲಕ್ಕೆ ಹೋದ ಮೇಲೆ ಇಂತಹ ಬನ್ನಿ ಮರದ ಕೆಳಗಡೆ 5 ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಈ 5 ಕಲ್ಲುಗಳು ಅಂದರೆ ಏನು? ಭಾರತದ ಮಹಾಕಾವ್ಯದ ಕಾವ್ಯಗಳಲ್ಲಿ ಒಂದಾದಂತಹ ಮಹಾಭಾರತದಲ್ಲಿ ಹೇಳೋ ರೀತಿ, ಪಾಂಡವರು 13 ವರ್ಷ ವನವಾಸಕ್ಕೆ ಹೋಗ್ತಾರೆ. ವನವಾಸದ ನಂತರ ಅಜ್ಞಾತವಾಸಕ್ಕೂ ಹೋಗಬೇಕಲ್ಲ 1 ವರ್ಷ. ಅಜ್ಞಾತವಾಸಕ್ಕೆ ಹೋಗೋಕ್ಕಿಂತ ಮೊದಲು ಪಾಂಡವರು ತಮ್ಮ ಆಯುಧಗಳನ್ನು ಈ ಬನ್ನಿ ಮರದ ಕೆಳಗಡೆ ಬಚ್ಚಿ ಇಡ್ತಾರೆ ಅನ್ನೋದು ನಂಬಿಕೆ. ಅವರು ಬಚ್ಚಿ ಇಟ್ಟಂತಹ ಆಯುಧಗಳನ್ನು ಕಾಯುವುದಕ್ಕೆ ಬನ್ನಿ ಮರದ ಹಿಂದೆ ಕೂಡ ಒಂದು ಶಕ್ತಿಯನ್ನು ಬಿಟ್ಟು ಹೋಗ್ತಾರೆ. ಈ 5 ಪಾಂಡವರ ಒಂದು ಪ್ರತಿರೂಪವೇ 5 ಕಲ್ಲುಗಳು. ಬನ್ನಿಯ ಮರದ ಹಿಂದೆ ಇಟ್ಟಂತಹ ಕಲ್ಲು ಈ ಆಯುಧಗಳನ್ನು ಕಾಯುವಂತಹ ದೈವ ಅಥವಾ ಶಕ್ತಿ. ಈ 5 ದೇವರುಗಳಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸ್ತಾರೆ. ರೈತರು ತಾವು ತಂದಂತಹ ಎಲ್ಲ ಬುತ್ತಿಯನ್ನು ನೈವೇದ್ಯವನ್ನು ಈ ಜೋಳದ ಎಲೆಯ ಮೇಲೆ ಅಥವಾ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸ್ತಾರೆ. ಇದು ಆದ ನಂತರ ರೈತ ಕುಟುಂಬದವರು ಹೆಗಲ ಮೇಲೆ ಕಂಬಳಿಯನ್ನು ಹೊದ್ದುಕೊಂಡು ತಾವು ತಂದಂತಹ ನೈವೇದ್ಯವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಚೂರು ಚೂರುಗಳಾಗಿ ಬುಟ್ಟಿಯಲ್ಲಿ ಇಟ್ಟುಕೊಂಡು ಈ ಬನ್ನಿ ಮರದ ಸುತ್ತ ಹೊಲದ ತುಂಬೆಲ್ಲ ನೈವೇದ್ಯವನ್ನು ಅರ್ಪಿಸ್ತಾರೆ. ಇದಕ್ಕೆ ಚರಗ ಚೆಲ್ಲುವುದು ಅಂತ ಕೂಡ ಕರೀತಾರೆ. ಈ ರೀತಿ ಮಾಡುವಾಗ ಒಂದು ಸಾಲನ್ನು ಹೇಳ್ತಾರೆ, ಹುಲ್ಲಲಿಗೋ ಚಲಂಬುರಿಗೋ, ಹುಲ್ಲಲಿಗೋ ಚಲಂಬುರಿಗೋ. ಹಿಂಗಂದ್ರೆ ಏನು? ಈ ಭೂಮಿಯಲ್ಲಿ ಬೆಳೆದಂತಹ ಬೆಳೆ ಹುಲುಸಾಗಿ ಬರಲಿ, ಕಾಳುಗಳು ನಮ್ಮ ಮನೆಯನ್ನು ತುಂಬಿ ತುಳುಕಾಡಲಿ, ಸಂತೋಷ ಸಮೃದ್ಧಿ ಏಳಿಗೆ ನಮ್ಮ ಕುಟುಂಬಕ್ಕೆ ಸಿಗಲಿ ತಾಯೇ ಅಂತ ಭೂತಾಯಿಯನ್ನು ಕೇಳಿದಂಗೆ. ಈ ಸಾಲು ಭಾರಿ ಡಿಫ್ರೆಂಟ್ ಐತಲ್ಲ ಸ್ನೇಹಿತರೆ, ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡ್ರಿ, ಹುಲ್ಲಲ್ಗೆಯೋ ಚಲಂಬರಿಗೆಯೋ. ಈ ಚರಗ ಚೆಲ್ಲುವುದು ಪೂಜೆಯ ನಂತರ ನಾವೆಲ್ಲರೂ ಹೊಲವನ್ನು ತಿರುಗಾಡಿ ಒಂದು ಸಾರಿ ಹೊಲವನ್ನು ನೋಡ್ತಿದ್ವಿ ಮತ್ತು ಮರದ ನೆರಳಿನ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಸಾಮೂಹಿಕ ಭೋಜನವನ್ನು ಮಾಡ್ತಿದ್ವಿ. ಚಿಕ್ಕ ಮಕ್ಕಳು ಗಾಳಿಪಟವನ್ನು ಹಾರಿಸಿ ಆನಂದ ಪಡ್ತಾರೆ. ಇಷ್ಟಾದ ಮೇಲೆ ಸಂತೋಷ ಪಟ್ಟ ಮೇಲೆ ನಾವು ತಿರ್ಗಾ ಎತ್ತಿನ ಚಕ್ಕಡಿಯಲ್ಲಿ ಮನೆಗೆ ಹೋಗ್ತಾ ಇದ್ವಿ. ಸ್ನೇಹಿತರೆ, ಈ ರೀತಿಯಾಗಿ ಹಬ್ಬವನ್ನು ಮಾಡಿ ಮನೆಗೆ ಬಂದರೆ ಹಬ್ಬ ಮುಗೀತು ಅಂತ ತಿಳ್ಕೊಂಡ್ರಿ? ಇಲ್ಲ, ನಮ್ಮ ಉತ್ತರ ಕರ್ನಾಟಕದ ಕೆಲವು ಭಾಗದೊಳಗೆ ಒಂದು ಆಚರಣೆ ಐತಿ. ಅಲ್ಲಿರುವಂಥ ಹೆಣ್ಣು ಮಕ್ಕಳು ಸಕ್ಕರೆಯಿಂದ ಮಾಡಿದಂತಹ ಬೊಂಬೆಯನ್ನು ಇಟ್ಟುಕೊಂಡು ದೇವರುಗಳಿಗೆ ಗುಡಿಗಳಿಗೆ ಹೋಗಿ ಆರತಿಯನ್ನು ಮಾಡಿ ಬರುವಂತಹ ಪದ್ಧತಿ ಐತಿ. ನಮ್ಮ ಊರೊಳಗೆ ಒಂದು ಮನೆಯೊಳಗೆ ನಿಗದಿ ಮಾಡಿರ್ತಾರೆ, ಈ ಮನೆಯೊಳಗೆ ದೇವ್ರನ್ನ ಇಡಬೇಕು ಅಂಥೇಳಿ. ಪರ್ಟಿಕ್ಯುಲರ್ ಆಗಿ ಸೀಗೆ ದೇವಿಯನ್ನು ಆ ದಿನ ಕೂರಿಸ್ತಾರೆ. ಈ ದೇವಿಯನ್ನು ಮಣ್ಣಿನಿಂದ ಮಾಡಿರ್ತಾರೆ ಮತ್ತು ಹಬ್ಬದ ನಂತರ ಅದನ್ನು ವಿಸರ್ಜನೆ ಮಾಡ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಹೊಲದಿಂದ ವಾಪಸ್ ಮನೆಗೆ ಬಂದ ಮೇಲೆ ತಮ್ಮ ತಮ್ಮ ಮನೆಗಳಿಂದ ಸಕ್ಕರೆಯ ಆರತಿಯನ್ನು ತೆಗೆದುಕೊಂಡು ನಾನು ಹೇಳಿದಂತಹ ಆ ಪರ್ಟಿಕ್ಯುಲರ್ ಮನೆಗೆ ದಾರಿಯುದ್ದಕ್ಕೂ ಹಾಡನ್ನು ಹೇಳಿಕೊಂಡು ಹೋಗ್ತಾರೆ ಮತ್ತು ಎಲ್ಲರೂ ಸಾಮೂಹಿಕವಾಗಿ ಆರತಿಯನ್ನು ಮಾಡಿ ಗುಡಿಗಳಿಗೂ ಹೋಗಿ ಆರತಿ ಮಾಡಿ ಬರ್ತಾರೆ. ಇದಕ್ಕೆ ಸಕ್ಕರೆ ಆರತಿ ಅಂತ ಕೂಡ ಕರೀತಾರೆ. ಇದು ಆದ ಮೇಲೆ ಹಾಲು ಚೆಲ್ಲಿದಂತಹ ಬೆಳದಿಂಗಳು ರಾತ್ರಿಯೆಲ್ಲ ಇರ್ತತಿ. ಹುಣ್ಣಿಮೆಯ ದಿನ ಬೆಳದಿಂಗಳಂತೂ ಇದ್ದೇ ಇರ್ತದೆ. ಚಿಕ್ಕ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಎಲ್ಲ ವಯೋವರ್ಗದ ಹೆಣ್ಣು ಮಕ್ಕಳು ಈ ಹಬ್ಬದ ದಿನ ರಾತ್ರಿ ಆಟ ಆಡುವುದು ವಿಶೇಷ. ಅದರ ಜೊತೆಗೆ ಬೆಳದಿಂಗಳಿನಲ್ಲಿ ಕೂತ್ಕೊಂಡು ಸಾಮೂಹಿಕ ಭೋಜನ ಮಾಡುವುದು ಕೂಡ ಈ ಹಬ್ಬದ ವಿಶೇಷತೆ. ಇದನ್ನು ನಾವು ಆ್ಯಕ್ಚುಲಿ ಎಲ್ಲ ಹುಣ್ಣಿಮೆಯ ದಿನದಂದು ಮಾಡಬೇಕು. ಯಾಕಂದ್ರೆ ಹುಣ್ಣಿಮೆಯ ದಿನ ಬೀಳುವಂತಹ
ಚಂದ್ರನ ಕಿರಣಗಳು ನಮ್ಮ ದೇಹಕ್ಕೆ ಸಾಕಷ್ಟು ಸಹಾಯಕಾರಿಯಾಗಿ ಇರ್ತಾವ ಅಂಥೇಳಿ ವಿಜ್ಞಾನಿಗಳು ಈಗಾಗಲೇ ಪ್ರೂವ್ ಮಾಡ್ಯಾರ. ಅದರ ಜೊತೆಗೆ ಹುಣ್ಣಿಮೆಯ ದಿನ ನಿಮ್ಮ ಮನಸ್ಸಿನೊಳಗೆ ಯಾವ ರೀತಿ ಭಾವನೆಗಳಿರ್ತಾವೋ ಅವು ಸಾವಿರ ಪಟ್ಟು ಜಾಸ್ತಿ ಆಕ್ಕವು ಅಂತ ಹೇಳಿ ಆಧ್ಯಾತ್ಮ ಕೂಡ ಹೇಳ್ತತಿ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮಾಡಿದಂತಹ ಆಚರಣೆಗಳನ್ನು ಸುಮ್ಮನೆ ಮಾಡಿಲ್ಲ, ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದ್ದೇ ಇರ್ತತಿ ಅನ್ನೋದು ನಿಮಗಿವಾಗ ಗೊತ್ತಾಯ್ತಲ್ಲ. ಮುಂಗಾರಿನ ಫಸಲಿಗೆ ಪೂಜೆ ಮಾಡುವಂಥ ಹಬ್ಬವನ್ನು ಸೀಗೆ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ ಅಂತ ಕರೆದ್ರೆ, ಹಿಂಗಾರಿನ ಫಸಲಿಗೆ ಪೂಜೆ ಮಾಡುವಂಥ ಹಬ್ಬವನ್ನು ಎಳ್ಳು ಅಮಾವಾಸ್ಯೆ ದಿವಸ ಮಾಡ್ತಾರೆ. ಉತ್ತರ ಕರ್ನಾಟಕದ ಕಡೆ ಕೆಲವು ಜನ ಸೀಗೆ ಹುಣ್ಣಿಮೆ ಮಾಡ್ತಾರೆ, ಕೆಲವು ಜನ ಎಳ್ಳು ಅಮಾವಾಸ್ಯೆ ಮಾಡ್ತಾರೆ. ವರ್ಷದೊಳಗೆ ಒಂದು ಸಾರಿ, ಯಾವುದಾದ್ರೂ ಒಂದು ಸಾರಿ ಭೂಮಿಯನ್ನು ಪೂಜೆ ಮಾಡಿ ಭೂತಾಯಿಗೆ ಧನ್ಯತಾ ಭಾವನೆಯನ್ನು ಅರ್ಪಣೆ ಮಾಡ್ತಾರೆ. ಸೀಗೆ ಹುಣ್ಣಿಮೆಯ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕಲೆ ಹಾಕಬೇಕು ಅಂಥೇಳಿ ನಾನು ಇಂಟರ್ನೆಟ್ ಒಳಗೆ ಸರ್ಚ್ ಮಾಡ್ತಾ ಇದ್ದೆ. ಆವಾಗ ನನಗೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಯಿತು. ಅದು ಏನಂದರೆ, ಛತ್ರಪತಿ ಶಿವಾಜಿ ಮಹಾರಾಜರ ಆರಾಧ್ಯ ದೈವ ತುಳಜಾಭವಾನಿ. ಇದು ಇರೋದು ಮಹಾರಾಷ್ಟ್ರದ ತುಳಜಾಪುರದಲ್ಲಿ. ಹಂಗಂದ್ರೆ ಅಲ್ಲಿಯ ವಿಶೇಷತೆ ಏನು ಅಂದ್ರೆ, ವಿಜಯದಶಮಿಯ ಮರುದಿನ ಬರೋದು ಏಕಾದಶಿ. ಏಕಾದಶಿಯ ದಿನದಂದು ತಾಯಿ ಭವಾನಿ ಮಲ್ಕೊಳ್ತಾಳೆ. 361 ದಿನಗಳ ಕಾಲ ನಮ್ಮನ್ನು ಕಾಪಾಡಿ ಪೊರೆದಂತಹ ತಾಯಿ 4 ದಿನಗಳ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ತಾಳೆ ಮತ್ತು ಏಕಾದಶಿಯಿಂದ ಸತತವಾಗಿ 4 ದಿನ ನಿದ್ದೆಯನ್ನು ಮಾಡ್ತಾಳೆ ಅಂತ ನಂಬುತ್ತಾರೆ. ಸೀಗೆ ಹುಣ್ಣಿಮೆಯ ಹಿಂದಿನ ರಾತ್ರಿ 12 ಗಂಟೆಗೆ ಗಾಣಿಗ ಸಮುದಾಯದ ಒಬ್ಬ ಭಕ್ತರು ಬಂದು ಶುಭೋದಯವನ್ನು ಹೇಳಿ ಅಭಿಷೇಕ ಅರ್ಚನೆಯನ್ನು ಮಾಡಿ ಈ ತಾಯಿಯನ್ನು ಎಬ್ಬಿಸ್ತಾರೆ. ಇದನ್ನು ನೋಡುವುದಕ್ಕೆ ಬೇರೆ ಬೇರೆ ಊರುಗಳಿಂದ ದೇಶದ ತುಂಬೆಲ್ಲ ಲಕ್ಷಾಂತರ ಜನ ಬರ್ತಾರೆ ಮತ್ತು ಪಾದಯಾತ್ರೆಯನ್ನು ಸಹ ಕೈಗೊಳ್ತಾರೆ. ಇದು ತುಂಬ ವಿಶೇಷ ಅಲ್ಲ? ಅದರ ಜೊತೆಗೆ ಕರ್ನಾಟಕದಲ್ಲೂ ಸಹ ಈ ಸೀಗೆ ಹುಣ್ಣಿಮೆಯ ದಿನ ನದಿ ಸ್ನಾನವನ್ನು ಮಾಡಿ ವಿವಿಧ ದೇವಸ್ಥಾನಗಳಿಗೆ ಜನ ಭೇಟಿ ಕೊಡ್ತಾರೆ. ಹೊಲ ಇದ್ದವರು ಹಳ್ಳಿಗೆ ಹೋಗಿ ಸೀಗಿ ಹುಣ್ಣಿಮೆ, ಎಳ್ಳು ಅಮಾವಾಸ್ಯೆ, ಭೂಮಿ ಹುಣ್ಣಿಮೆ ಮಾಡಿ ಬರ್ತಾರೆ. ಮತ್ತು ನಮ್ಮಂಥ ನಗರವಾಸಿಗಳು ಏನು ಮಾಡೋದು? ನಮ್ಮ ಇಂದಿನ ಕಾಲದ ಮಕ್ಕಳು ಹೊಲದೊಳಗೆ ಊಟ ಮಾಡೋದಲ್ಲ, ಹೊಲದೊಳಗೆ ಕಾಲು ಸಹ ಇಟ್ಟಿರಲ್ಲ. ಇನ್ನು ಎತ್ತಿನ ಬಂಡಿ ಹತ್ತೋದಲ್ಲ, ನೋಡಿಯೂ ಸಹ ಇರೋದಿಲ್ಲ. ಅದನ್ನು ನೋಡಬೇಕಂದ್ರೆ ನಾವು ಮ್ಯೂಸಿಯಮ್ಮಿಗೆ ಹೋಗಬೇಕು ಅಂತ ಪರಿಸ್ಥಿತಿ ಬಂದದ. ಪರಿಸ್ಥಿತಿಗಳ ಒತ್ತಡಕ್ಕೆ ಸಿಲುಕಿ ಈಗಿನ ಕಾಲದೊಳಗೆ ರೈತರ ಸಂಖ್ಯೆನ ಕಡಿಮೆ ಆಗಕತ್ತದೆ, ಅದು ಬೇರೆ ವಿಷಯ. ಆದರೆ ನಾನು ನನ್ನ ಮಕ್ಕಳಿಗೆ ಈ ಹಬ್ಬವನ್ನು ಪರಿಚಯಿಸಬೇಕು ಅಂತ ಹೇಳಿ ಹಬ್ಬದ ಅಡಿಗೆ ಮಾಡಿ ನಾನು ಇರುವಂತಹ ಊರೊಳಗೆ ವನಭೋಜನಕ್ಕೆ ಕರ್ಕೊಂಡು ಹೋಗಿದ್ದೆ. ಸ್ನೇಹಿತರೆ, ಈ ಮೂಲಕ ಸೀಗೆ ಹುಣ್ಣಿಮೆಯನ್ನು ಆಚರಿಸಿ ನನ್ನ ಮಕ್ಕಳಿಗೆ ಸಂಸ್ಕೃತಿಯನ್ನು ಪರಿಚಯಿಸಿ ಉಳಿಸಿ ಬೆಳೆಸುವಂತಹ ಒಂದು ಅವಕಾಶವನ್ನು ಕೊಟ್ಟೀನಿ. ನೀವು ನಿಮ್ಮ ಮಕ್ಕಳಿಗೆ ಇಂತಹ ಪರಿಚಯವನ್ನು ಮಾಡಿಕೊಡ್ತೀರಲ್ಲ? ಸ್ನೇಹಿತರೆ, ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋವನ್ನು ಬೇರೆಯವರ ಜೊತೆಗೆ ಶೇರ್ ಮಾಡಿಕೊಳ್ಳಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಮತ್ತು ಈ ಹಬ್ಬದ ಬಗ್ಗೆ ನಿಮಗೆ ಜಾಸ್ತಿ ಇನ್ನೂ ಏನಾದರೂ ಗೊತ್ತಿದ್ರೆ ಈ ಕಮೆಂಟ್ ಬಾಕ್ಸಲ್ಲಿ ಬರೆದು ನನಗೆ ತಿಳಿಸ್ತೀರಲ್ಲ? ಧನ್ಯವಾದಗಳು.